ಎಸ್ಡಿಪಿಐ ಹಾಗೆ ಪಿಎಫ್ಐ ಸಂಘಟನೆ ಇದು ಬಿಜೆಪಿ ಪಕ್ಷದ ಬಿ ಟೀಮ್ಗಳು ಎರಡೂ ಕಡೆ ಬಿಜೆಪಿ ಸರ್ಕಾರ ಇದ್ರೂ ನಿಷೇಧಿಸ್ತಿಲ್ಲ ಯಾಕೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಶಾಸಕ ಮಾಜಿ ಸಚಿವ ಪ್ರಿಯಾಂಕ ಖರ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಎರಡೂ ಸಂಘಟನೆಗಳಿಗೂ ಬಿಜೆಪಿ ಪಕ್ಷ ಹಣವನ್ನು ನೀಡ್ತಾ ಇದೆ ನಳಿನ್ ಕುಮಾರ್ ಕಟೀಲ್ ಕಾರನ್ನ ಅಲ್ಲಾಡ್ಸಿಲ್ಲ ಬೆಂಗಳೂರಿನಲ್ಲಿನ ಸಿಎಂ ಕುರ್ಚಿಯೇ ಅಲ್ಲಾಡಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಪ್ರಿಯಾಂಕ ಖರ್ಗೆ ವಾಗ್ದಾಳಿಯನ್ನು ಮಾಡಿದ್ದಾರೆ ಎಸ್ಡಿಪಿಐ ಹಾಗೆ ಪಿಎಫ್ಐ ಬಿಜೆಪಿಯ ಬಿ ಟೀಮ್ ಅನ್ನುವಂತಹ ಗಂಭೀರ ಆರೋಪವನ್ನು ಕಾಂಗ್ರೆಸ್ ಶಾಸಕ ಪ್ರಿಯಾಂಕ ಖರ್ಗೆ ಮಾಡಿದ್ದಾರೆ ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ ಸಾಧಕರು ಹೇಳಿಕೊಡಿ ತಡ ಮಾಡಬೇಡಿ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಉತ್ತರ ಕೇಳ್ತಾ ಇದ್ದಾರಲ್ಲ ಯಾರು ಕೇಳ್ತಾ ಇದ್ದಾರೋ ಉತ್ತರ ಹೋಮ್ ಮಿನಿಸ್ಟರಿಗೆ ಮುಖ್ಯಮಂತ್ರಿಗಳಿಗೆ ನಿಮ್ಮ ಕಾರ್ಯಕರ್ತರು ಕೇಳ್ತಾ ಇದ್ದಾರಲ್ವಾ ನಿಮ್ಮ ಪ್ರೆಸಿಡೆಂಟ್ ಗೆ ಕಟೀಲ್ ಅವರಿಗೆ ನಿನ್ನೆ ಬಿಟ್ಟೇ ಇಲ್ಲ ಅಲ್ರಿ ಮಾತಾಡಕ್ಕೆ ಬಿಟ್ಟಿಲ್ಲ ಇನ್ಚಾರ್ಜ್ ಮಿನಿಸ್ಟರ್ ಗೆ ಮಾತಾಡಕ್ಕೆ ಬಿಟ್ಟಿಲ್ಲ ಹೋಗಿ ನೋಡೋಣ ಕೊಡ್ರಿ ಕೊಡ್ಸ್ರಿ ಹರ್ಷಾಗೆ ಇರುವಂತ ಕಾಳಜಿ ಇಲ್ಲಿ ಯಾಕೆ ತೋರಿಸ್ತಾ ಇಲ್ಲ ನೀವು ವೈ ಆರ್ ನಾಟ್ ಗೋಯಿಂಗ್ ಸೇಮ್ ಸಿಚುವೇಶನ್ ಇದೆ ಅಲ್ವಾ ನಿಮ್ಮ ಪ್ರಕಾರ ಅಲ್ಲಿಗೆ ಕೊಂದ್ನಾಯ ಇಲ್ಲಿಗೆ ಕೊಂದ್ನಾಯ ನೀವು ಶಿವಮೊಗ್ಗದಲ್ಲಿ ಏನು ಮಾಡಿದ್ರಿ ಅದು ಯಾಕೆ ಮಾಡ್ತಾ ಇಲ್ಲ ಇಲ್ಲಿ ಈಗ ನೀವು ಬ್ಯಾಕ್ ಫುಟ್ನಲ್ಲಿದ್ದೀರಿ ಅದಕ್ಕೆ ಎಲ್ಲೋ ಇದು ನಿಮ್ಮ ಮೇಲೆ ತಿರುಗುಬಾಣ ಆಗಿಬಿಟ್ಟಿದೆ ಅದಕ್ಕೆ ಇವರು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಮತ್ತೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಸರ್ ಇವರು ಏನು ಇವ್ರಿಗೇನೇ ಪ್ರಶ್ನೆ ಕೇಳಿದ್ರು ಕೂಡ ಕಾಂಗ್ರೆಸ್ ಮೇಲೆ ಗೂಬೆ ಕೂಡಿಸೋದು ಅವ್ರ ಕಾಲದಲ್ಲಿ ಹಿಂಗಾಯಿತು ಇವ್ರ ಕಾಲದಲ್ಲಿ ಹಿಂಗಾಯಿತು ಮತ್ತು ನಿಮ್ಮ ಕಾಲದಲ್ಲಿ ಏನು ಮಾಡ್ತಾ ಇದ್ದೀರಾ ಸ್ವಾಮಿ ನಿಮ್ಮ ಕೈಲಾಗಿಲ್ಲ ಅಂದರೆ ಬಿಟ್ಕೊಡಿ ನಾವು ಮಾಡಿ ತೋರಿಸ್ತೀವಿ ಅಂತೆ ನಿನ್ನೆ ಅದು ಯಾರು ನಮ್ಮ ಬೆಂಗಳೂರು ಸಂಸದರು ದಕ್ಷಿಣ ಕ್ಷೇತ್ರದ್ದು ದ ಗ್ರೇಟ್ ತೇಜಸ್ವಿ ಸೂರ್ಯ ಬರೀ ಹೆಸರು ಮಾತ್ರ ತೇಜಸ್ವಿ ಸೂರ್ಯ ಅವಿವೇಕ್ತನ ಪರಮಾವಧಿ ಅವರು ಅವರು ಏನಂತಾರೆ ಇಂಡೈರೆಕ್ಟಾಗಿ ಹೋಮ್ ಮಿನಿಸ್ಟರ್ ಮತ್ತು ಚೀಫ್ ಮಿನಿಸ್ಟರಿಗೆ ಅಟ್ಯಾಕ್ ಮಾಡಿದ್ರು ನಿನ್ನೆ ನೀವು ಗಮನಿಸಿದ್ರೋ ಇಲ್ಲೋ ಮಾಧ್ಯಮದವರು ಅವ್ರು ಇಂಟರ್ವ್ಯೂ ಮಾಡಬೇಕಾದ್ರೆ ಅವ್ರೇನು ಹೇಳ್ತಾರಂದರೆ ಈ ಹಿಂದೂ ಕಾರ್ಯಕರ್ತರ ಸಾವಿನ ಸಂಖ್ಯೆ ಹೆಚ್ಚುತ್ತಾನೇ ಇದೆ ಆ ಪಟ್ಟಿ ಉದ್ದ ಆಗ್ತಾನೇ ಇದೆ ಮೊನ್ನೆ ಹರ್ಷ ಆಯಿತು ಇವತ್ತು ಪ್ರವೀಣ್ ಆಯಿತು ಇದು ಯಾವಾಗ ನಿಲ್ಲುತ್ತೆ ಅಂತ ಕೇಳಿದ್ರು ಭಾಳ ಸಂತೋಷ 8 ವರ್ಷ ಮೋದಿ ಕಾಲ ಕಳೆದ್ರಿ 3 ವರ್ಷ ಇಲ್ಲಿ ನಿಮ್ಮದೇ ಸರ್ಕಾರ ಅಂದರೆ ನೀವೇನು ಮಾಡ್ತಾ ಇದ್ರಿ ಯಾಕೆ ಸಾಯ್ತಾ ಇದ್ದಾರೆ ನೀವು ಹೇಳಬೇಕಲ್ಲ ಸರ್ 8 ವರ್ಷ ಮೋದಿ ಅವಧಿ ಆಯಿತು 3 ವರ್ಷ ನಿಮ್ಮ ಅವಧಿ ಆಯಿತು ನೀವೇ ಹೇಳ್ತಾ ಇದ್ದೀರಾ ಅಂದರೆ ಆರ್ ಯು ಟ್ರೈಂಗ್ ಟು ಟೆಲ್ ದ ಪೀಪಲ್ ಆಫ್ ಕರ್ನಾಟಕ ವಿ ಹ್ಯಾವ್ ಎನ್ ಇನ್ಕೇಪಬಲ್ ಚೀಫ್ ಮಿನಿಸ್ಟರ್ ಆ್ಯಂಡ್ ಹೋಮ್ ಮಿನಿಸ್ಟರ್ ಅದೇ ಅಂತ ಅಂದ್ಕೋಬೇಕಲ್ಲ ನಿಮ್ಮದೇ ಸರ್ಕಾರ ನಿಮ್ಮದೇ ಡಿಪಾರ್ಟ್ಮೆಂಟು ನಿಮ್ಮ ಕಾರ್ಯಕರ್ತರು ಸಾಯ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ ಆಂಜನೇಯ ಬಾಲ ಥರ ಉದ್ದನೇ ಆಗ್ತಾ ಇದೆ ಇದಕ್ಕೆ ಯಾವಾಗ ನಿಲ್ಲುತ್ತೆ ಅಂತ ನೀವು ಕೇಳ್ತಾ ಇದ್ದೀರಲ್ಲ ವೆನ್ ಇಸ್ ಇಟ್ ಗೋಯಿಂಗ್ ಟು ಸ್ಟಾಪ್ ಪ್ಲೀಸ್ ಆನ್ಸರ್ ನಮಗೆ ಆನ್ಸರ್ ಮಾಡಬೇಡಿ ನಿಮ್ಮ ಕಾರ್ಯಕರ್ತರು ಕೇಳ್ತಾ ಇದ್ದಾರಲ್ಲ ತೇಜಸ್ವಿ ಅವರೇ ನಿನ್ನೆ ಏನು ಇನ್ಹ್ಯೂಮನ್ ಸ್ಟೇಟ್ಮೆಂಟು ಏನು ಎಲ್ಲರಿಗೂ ನಾವು ಬಾಡಿಗಾರ್ಡ್ ಕೊಡೋಕ್ಕಾಗುತ್ತಾ ಎಲ್ಲರಿಗೂ ನಾವು ಪ್ರೊಟೆಕ್ಷನ್ ಕೊಡೋಕ್ಕಾಗುತ್ತಾ ಅಂತ ಕೊಡೋಕ್ಕಾಗಲ್ಲ ಸ್ವಾಮಿ ಎಲ್ಲರಿಗೂ ಕೊಡೋಕ್ಕಾಗಲ್ಲ ಒಪ್ತೀನಿ ಆದರೆ ಜನರು ಖಾಕಿಗೆ ನೋಡಿದ್ರೆ 2 ರಿಯಾಕ್ಷನ್ ಇರುತ್ತೆ ತಿಳ್ಕೊಳ್ಳಿ ಪೊಲೀಸವ್ರು ನೋಡಿದ್ರೆ 2 ರಿಯಾಕ್ಷನ್ ಇರುತ್ತೆ ಯಾರು ಏನೂ ತಪ್ಪು ಮಾಡಿರಲ್ಲ ಅಲ್ಲ ಖಾಕಿ ನೋಡಿದ್ರೆ ಅವರಿಗೆ ರೆಸ್ಪೆಕ್ಟ್ ಫುಲ್ ಆಗಿ ನೋಡ್ತಾರೆ ಅವರಿಗೆ ಖಾಕಿ ನೋಡಿದ್ರೆ ಗೌರವ ಬರುತ್ತೆ ಅವರಿಗೆ ರೆಸ್ಪೆಕ್ಟ್ ಬರ್ತದೆ ಜನರಲ್ಲಿ ಯಾರು ತಪ್ಪು ಮಾಡಿರ್ತಾರಲ್ಲ ಅವರಿಗೆ ಭಯ ಇರುತ್ತೆ ಆದರೆ ಈ 2 ರಿಯಾಕ್ಷನ್ನ ನೀವು ಮರೆಮಾಚಿಸ್ಬಿಟ್ಟಿದ್ದೀರಲ್ಲಪ್ಪ ನಿಮ್ಮ ಸರ್ಕಾರದಲ್ಲಿ ಖಾಕಿಗೆ ನೀವೇ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಕಳ್ಳರಂತೂ ನೀವೇ ಸಾಕ್ತಾ ಇದ್ದೀರಾ ನೀವೇ ಅಲ್ಲ ಹೇಳಿರೋದು ಈ 40% ಸರ್ಕಾರದಲ್ಲಿ ಪೀಪಲ್ ಹ್ಯಾವ್ ಲಾಸ್ಟ್ ಬೋತ್ ರೆಸ್ಪೆಕ್ಟ್ ಆ್ಯಂಡ್ ಫಿಯರ್ ಆಫ್ ದ ಪೊಲೀಸ್ ನ್ಯೂಸ್ ಫಾರ್